ಹಾಯ್, ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೀರಾ. ಇನ್ಸ್ಟಾಮಲ್ಲಂತೂ ಹೆವಿ ಪ್ರಶ್ನೆಗಳಂತೂ ಬರ್ತಾ ಇರುವಂಥದ್ದು, ನಾವು ಆದಷ್ಟು ರಿಪ್ಲೈ ಕೂಡ ಮಾಡ್ತಿದ್ದೀವಿ. ಈ ಒಂದು ಆಪ್ಷನ್ ಎಂಟ್ರಿ ಬಿ ಎಡ್ ಇಯರ್ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುವಂಥ ಏಕೈಕ ಪ್ರಶ್ನೆ ಅಂದರೆ ಸರ್ವರ್ ಸಮಸ್ಯೆ ಬರ್ತಿದೆ ಅಥವಾ ನಮಗೆ ಸಬ್ಮಿಟ್ ಅಂತ ಆಗ್ತಿಲ್ಲ, ಸಬ್ಮಿಟ್ ಆದರೆ ಸಕ್ಸಸ್ಫುಲ್ ಡಾಟಾ ಅಂತ ಬರ್ತಾ ಇಲ್ಲ. ಸೊ ಇತರೆ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಸೊ ವೆಬ್ಸೈಟ್ ಅಂತೂ ಆಫ್ ಆಗ್ತಿದೆ, ಏನು ಮಾಡೋದಾಗಾದರೆ? ಸೊ ಆಪ್ಷನ್ ಎಂಟ್ರಿ ಕಡ್ಡಾಯ ಇದೆ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಸೀಟ್ ಸಿಗೋದಿಲ್ವಾ? ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಎರಡು ದಿನದಿಂದ ಜನವರಿ 7ನೇ ತಾರೀಕಿಂದ ನೋಟ್ರ ಫುಲ್ ಟ್ರೈ ಮಾಡಿದ್ದೀವಿ, ಜನವರಿ 8 ಇವತ್ತು ಕೂಡ ಟ್ರೈ ಮಾಡ್ತಿದ್ವಿ, ಆಪ್ಷನ್ ಎಂಟ್ರಿ ಆಗ್ತಾನೆ ಇಲ್ಲ, ಸರ್ವರ್ ಸಮಸ್ಯೆಗಳು ಬರ್ತಾನೆ ಇದೆ, ವೆಬ್ಸೈಟೇ ಓಪನ್ ಆಗ್ತಾ ಇಲ್ಲ. ಸೊ ಈಗ ದಿನಾಂಕ ಎಕ್ಸ್ಟೆಂಡ್ ಮಾಡ್ತಾರಾ? ಎಕ್ಸ್ಟೆಂಡ್ ಮಾಡಿದ್ರು ಕೂಡ ಸೊ ಒಂದು ಸಮಸ್ಯೆ ನೀಗುತ್ತಾ ಅಂದರೆ ಸರಿಯಾಗುತ್ತೆ ವೆಬ್ಸೈಟು? ಸೊ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡ್ಬೋದು ಅಥವಾ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಸೀಟೇ ಸಿಗೋದಿಲ್ವಾ? ಸೆಕೆಂಡ್ ರೌಂಡ್ದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೋದಿಲ್ವ? ಆಗ ನಮ್ಮದು ಹೆಸರು ಬರಬೇಕು ಅಂದರೆ ಹೇಗೆ ಆಗಿದ್ರೆ? ಸೊ ವೆಬ್ಸೈಟ್ನ ಸಮಸ್ಯೆ ಆಗ್ತಿದೆ, ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿದೆ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೂಡ ಕೊಡ್ತಾ ಇದ್ದೀವಿ. ನಿಮ್ದೇನ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರ್ಬೋದು. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, PDFs ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಒಂದು ಅಪ್ಲೋಡ್ ಅಷ್ಟೇ ಆಗ್ತವೆ ವಿದ್ಯಾರ್ಥಿಗಳು. ಅಲ್ಲಿ ಟೆಲಿಗ್ರಾಮಲ್ಲಿ ಕ್ವಶನ್ಸ್ ಏನಾರು ಇದ್ದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ಬೋದು ಅಂತ ಹೇಳ್ತಾ ಕನ್ನಡ ವೇದ ಅಫಿಷಿಯಲ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಪಡ್ಕೋಬೋದು. ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಪಡ್ಕೋಬೋದು, ಫಾಲೋ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗ ನೀವೇ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ನ ಹೊತ್ತೋದ್ರ ಮುಖಾಂತರ ಆಲನ್ನು ಸೆಲೆಕ್ಟ್ ಮಾಡಿ, ಹೆಚ್ಚಿಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ಸಾಕಷ್ಟು ಜನ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರತಕ್ಕಂಥ ಹೆಚ್ಚಿಗೆ ಒಂದು ಪ್ರಶ್ನೆಗಳಂತಂದರೆ, ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಒಂದು ವೆಬ್ಸೈಟ್ ಏನಿದೆಯಲ್ಲ, ಕೇಂದ್ರೀಕೃತ ದಾಖಲಾತಿ ಘಟಕ ಅವ್ರದ್ದು ವೆಬ್ಸೈಟ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಸೊ ಅದರಲ್ಲಿ CSL ಅಂತಂದ್ಬಿಟ್ಟು, ಸೊ ಇದರಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋಣ ಅಂತಂದ್ಬಿಟ್ಟು ವೆಬ್ಸೈಟ್ಗೆ ಓಪನ್ ಹೋಗ್ತಾ ಇರುವಂಥದ್ದು, ವೆಬ್ಸೈಟೇ ಓಪನ್ ಆಗ್ತಿಲ್ಲ, ಸರ್ವರ್ ಸಮಸ್ಯೆಗಳು ಸಾಕಷ್ಟು ಬರ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುವಂಥ ಹೆಚ್ಚಿಗೆ ಪ್ರಶ್ನೆಗಳಂದರೆ, ದಿನಾಂಕ ವ್ಯವಸ್ಥಾನ ಆಗುತ್ತಾ? ದಿನಾಂಕ ವ್ಯವಸ್ಥಾನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸೊ ಆಪ್ಷನ್ ಎಂಟ್ರಿ ಏನಿದೆಯಲ್ಲ ಕಡ್ಡಾಯ ಇರುತ್ತೆ, ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನಮಗೆ ಸೀಟೇ ಸಿಗೋದಿಲ್ವಾಗಾದರೆ? ಸೊ ಒಂದು ಸೆಕೆಂಡ್ ರೌಂಡ್ನ ಲಿಸ್ಟಲ್ಲಿ ಹೆಸರು ಬರಬೇಕಾದ್ರೆ ಸೊ ಏನು ಎತ್ತ? ಈ ಥರ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಸಾಕಷ್ಟು ಪ್ರಶ್ನೆಗಳು ನೀವೇನು ಕೇಳ್ತಿರಲ್ಲ, ಕಮೆಂಟಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಎಲ್ಲದಕ್ಕೂ ಒಂದೊಂದಾಗಿ ಉತ್ತರನ ಕೊಡ್ತಾ ಹೋಗ್ತೇನೆ ಇವಾಗ. ಸೊ ಮೊದಲನೇದಾಗಿ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಯಾವುದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಲಿಂಕನ್ನು ಸೆಂಡ್ ಮಾಡಿ ಅಂತ. ಸೊ ಲಿಂಕ್ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ schooleducation.karnataka.gov.in ಅಂತಕ್ಕಂಥ ವೆಬ್ಸೈಟಲ್ಲ ವಿದ್ಯಾರ್ಥಿಗಳು. ಸೊ ಅಲ್ಲಿ ಏನು ನಾವು ಯಾವ ಥರ ಅಂತಲೂ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೇವೆ. ಸೊ ಸ್ಕ್ರೀನ್ ಮೇಲೆ ನಿಮಗೆ ಶೋ ಆಗ್ತಿದ್ದಿಲ್ಲ, ಈ ಒಂದು ವೆಬ್ಸೈಟಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಮಾಡುವಂಥದ್ದಿರುತ್ತೆ 2023-24 ಸಾಲಿನ ಸೆಕೆಂಡ್ ರೌಂಡ್ನ ಒಂದು BEd ಆಪ್ಷನ್ ಎಂಟ್ರಿ ಅಂತ ಏನಿದೆಯಲ್ಲ. ಸೊ ಈ ಒಂದು ವೆಬ್ಸೈಟ್ನಲ್ಲೇ ವಿದ್ಯಾರ್ಥಿಗಳಿಗೆ ಸೊ ಒಂದು ಆಪ್ಷನ್ ಎಂಟ್ರಿ ನಡೀತಾ ಇರುವಂಥದ್ದು ಅಂದರೆ ಆಪ್ಷನ್ ಎಂಟ್ರಿಗೆ ವೆಬ್ಸೈಟೇ ಓಪನ್ ಆಗ್ತಿರ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನಾವು ಕೂಡ ಚೆಕ್ ಮಾಡ್ತಾ ಇದ್ದೀವಿ, ವೆಬ್ಸೈಟ್ ಅಂತ ಓಪನ್ ಆಗ್ತಾನೆ ಇಲ್ಲ. ಏನು January 6, 2024 ಸೀಟ್ ಮೆಟ್ರಿಕ್ಸನ್ನು ಪ್ರಕಟಿಸ್ತೇವೆ ಇಲಾಖೆ ಕಡೆಯಿಂದ ಅಂತ ಮಾಹಿತಿನ ಕೊಟ್ಟಿದ್ರು. ಸೀಟ್ ಮೆಟ್ರಿಕ್ಸ್ ಅಂತೂ ಬಂತು, ಅವತ್ತು ಕೂಡ ಸ್ವಲ್ಪ ಸರ್ವರ್ ಸಮಸ್ಯೆ ಆಯಿತು, ನಂತರದಲ್ಲಿ ಸಾಲು ಆಗಿತ್ತು. ಅವತ್ತಿಂದ ಕೂಡ ಆಪ್ಷನ್ ಎಂಟ್ರಿಗೆ ಅವಕಾಶನೂ ಕೂಡ ಕೊಟ್ಟಿದ್ರು ಇಲಾಖೆ ಕಡೆಯಿಂದ. ಬಟ್ January 7, 8 ತಾರೀಕಿಗೆ ಆಪ್ಷನ್ ಎಂಟ್ರಿ ಇರುತ್ತೆ ದಿನಾಂಕ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ಕೊಟ್ಟಿದ್ರು. ಎಲ್ಲ ವಿದ್ಯಾರ್ಥಿಗಳು ಕೂಡ January 7, 8 ಇರುತ್ತೆ ಅಂತ ಸೊ ಇದ್ರು. January 7 ತಾರೀಕಿನಿಂದ ಬೆಳಿಗ್ಗೆಯಿಂದ ವಿದ್ಯಾರ್ಥಿಗಳು ಟ್ರೈ ಮಾಡ್ತಿದ್ದಾರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಸೊ ಒಬ್ಬೊಬ್ಬರಿಗೆ ಒಂದೊಂಥರ ಸಮಸ್ಯೆಗಳು, ಒಬ್ಬರಿಗೆ ಸಬ್ಮಿಟ್ ಆಪ್ಷನ್ ಬರ್ದಿರ್ಬೋದು, ಒಬ್ಬರಿಗೆ ಇನ್ವ್ಯಾಲಿಡ್ ಅಂತ ಪಾಸ್ವರ್ಡ್ ಬರ್ತಿದೆ, ಅಥವಾ ಬೇರೆ ಬೇರೆ ರೀತಿಯಾದಂಥ ಒಬ್ಬೊಬ್ಬರಿಗೆ ಒಂದೊಂಥರ ಸಮಸ್ಯೆಗಳು ಬರ್ತಾ ಇರುವಂಥದ್ದು. ಎರರ್ ಅಂತಲೂ ಹೆವಿ ಜನಕ್ಕೆ ಬರ್ತಾ ಇರುವಂಥದ್ದು, ವೆಬ್ಸೈಟೇ ಓಪನ್ ಆಗ್ತಿಲ್ಲ, ಕ್ಲಿಕ್ ಮಾಡಿದಾಗ ಲೋಡಿಂಗಲ್ಲೇ ನಿಂತಿರುತ್ತೆ. ಈ ಥರ ಹೊಸ ಹೊಸ ಒಂದು ಬೇರೆ ಬೇರೆ ಕ್ವೆಶನ್ಸ್ಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇದ್ದಾವೆ. ಇದಕ್ಕೆ ಸಲ್ಯೂಷನ್ ಏನು ಅಂತ ಮಾಹಿತಿನ ಮೊದಲನೇದಾಗಿ ನಾನು ನಿಮಗೆ ಹೇಳುವಂಥದ್ದಾದರೆ, ಸಲ್ಯೂಷನ್ ಇದಕ್ಕೆ ಇಲಾಖೆ ಕಡೆಯಿಂದನೇ ಸರ್ವರನ್ನು ಸರಿ ಮಾಡಬೇಕಾಗಿರುತ್ತೆ. ಒಂದು ಗೌರ್ಮೆಂಟ್ನ ಸರ್ವರ್ ಆಗಿರೋ ರೀಸನಿಂದ ಇದು ಪ್ರಾಬ್ಲಮ್ ಆಗ್ತಾ ಇರ್ತವೆ. ಅಂದರೆ ಗೌರ್ಮೆಂಟ್ ಅವ್ರು ಹೆವಿ ಚೆನ್ನಾಗಿ ಸರ್ವರ್ಗಳನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ, ಬಟ್ ಆದರೂ ಕೂಡ ಮಾಡ್ತಾ ಇಲ್ಲ. SLC PUC ಟೈಮ್, SLC PUC ಬೇಕಾಗಿಲ್ಲ ನಮಗೆ. ಈ ಒಂದು BEd-ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಸೊ ಎಲಿಜಿಬಿಲಿಟಿ ಲಿಸ್ಟ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲೂ ಕೂಡ ಹೆವಿ ಟೈಮಲ್ಲಿ ಸರ್ವರ್ ಸಮಸ್ಯೆಗಳು, ಪೇಮೆಂಟ್ ಸಂದರ್ಭದಲ್ಲೂ ಹೆವಿ ಸಮಸ್ಯೆಗಳು ಅಂತ ಎಲ್ಲ ವಿದ್ಯಾರ್ಥಿಗಳು ಫೇಸ್ ಮಾಡಿದ್ದಾರೆ. ಹೀಗಾಗಿ ಏನು ಮಾಡ್ತಾರೆ ಸರ್ವರ್ಗೆ ಇಲಾಖೆ ಕಡೆಯಿಂದ ಅಂತ ಗೊತ್ತಾಗ್ತಿಲ್ಲ. ಸಾಕಷ್ಟು ಜನ ಒಂದು ಕಾಲ್, ನಾವು ಕೂಡ ಕಾಲ್ ಮಾಡಿ ಇಲಾಖೆಗೆ ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಏನಾಗ್ತಿದೆ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಆದರೂ ಕೂಡ ಕಾಲ್ ಅಂತೂ ರಿಸೀವೇ ಆಗ್ತಾ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು CSE Department. ಇವಾಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದರೆ, ಆಪ್ಷನ್ ಎಂಟ್ರಿ ಆಗಿದ್ರೆ ನಮಗೆ ಈ ಥರ ಸಮಸ್ಯೆ ಆಗ್ತಿದೆಯಲ್ಲ, ದಿನಾಂಕ ವಿಸ್ತರಣೆ ಆಗುತ್ತಾಗಿದ್ರೆ January 8, 2024 ಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದರು, ಈಗ ದಿನಾಂಕ ವಿಸ್ತರಣೆ ಮಾಡ್ತಾರಾ ಇಲ್ವಾ ಅಂತಂದ್ಬಿಟ್ಟು, ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ January 11, 2024 ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸ್ತೇವೆ ಅಂತ ಹೇಳಿದರು. ಸೊ ಸೆಕೆಂಡ್ ರೌಂಡ್ನ ಸೀಟ್ ಅಲಾಟ್ಮೆಂಟ್ ಏನಿದೆಯಲ್ಲ ಲಿಸ್ಟು, ಅದು January 11 ಪ್ರಕಟ ಮಾಡ್ತೀವಿ
ಆಪ್ಷನ್ ಎಂಟ್ರಿಗೆ. ಸದ್ಯಕ್ಕೆ ಜನವರಿ 7-8 2024 ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇಲಾಖೆ ಕಡೆಯಿಂದ ಕೊಟ್ಟಿದ್ರು ಅಷ್ಟೇ. ಇದೀಗ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಸೀಟ್ ಸಿಗೋದಿಲ್ಲ ಅಂತಲೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಈಗ ಆಪ್ಷನ್ ಎಂಟ್ರಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಟ್ಟಿದ್ನಲ್ಲ, ಸೊ ದಿನಾಂಕದ ಬಗ್ಗೆ ಈಗ ಸೀಟ್ ಸಿಗೋದಿಲ್ಲ ಏನು ಅಂತ ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿನ ಕೊಡೋದ್ರೆ ಆಪ್ಷನ್ ಎಂಟ್ರಿ ಕಡ್ಡಾಯ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಸೀಟ್ ಬೇಕು ಅಂತಂದರೆ ಮಾಡ್ಕೋಬೋದಾಗಿರುತ್ತೆ. ಯಾಕಂದರೆ ಇವಾಗ ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿರ್ತಲ್ಲ, ಎಲ್ಲ ಕಾಲೇಜಲ್ಲೂ ಕೂಡ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಸೀಟ್ ಅಂತಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಮಾಡೋದ್ರ ಮುಖಾಂತರ ಹೊಸದಾಗಿ ಅವರು ಕಾಲೇಜಿನ ಪ್ರಿಫರೆನ್ಸನ್ನು ಚೇಂಜಸ್ ಮಾಡ್ಕೋಬೋದು, ಅಥವಾ ಕಾಲೇಜ್ ಇನ್ನಷ್ಟು ಆ್ಯಡ್ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಇರ್ತವೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಿಫರೆನ್ಸ್ ಚೇಂಜ್ ಮಾಡ್ಬೋದು ಮತ್ತು ಆ್ಯಡ್ ಮಾಡ್ಕೋಬೋದು. ಜಿಲ್ಲೆನ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಇವಾಗ. ಸೊ ಮೊದಲು ಕೊಟ್ಟಿದ್ರು ಅಪ್ಲಿಕೇಶನ್ ಟೈಮಲ್ಲಿ, ಬಟ್ ಇವಾಗ ಅದನ್ನು ಕೊಟ್ಟಿಲ್ಲ ಈ ಬಾರಿ. ಸೊ ಒಂದು ಪ್ರಿಫರೆನ್ಸ್ ಆದ್ಯತೆ ಚೇಂಜ್ ಮಾಡ್ಕೋಬೋದು, ಯಾಕಂದರೆ ನಿಮ್ಮೊಂದು ಕ್ಯಾಟಗರಿ ಯಾವುದೊಂದು ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರೆ ಸ್ಟಾರ್ಟಿಂಗಿಂದ ಒಂದು 5 ಆಗಿರ್ಬೋದು 5 ಆಗಿರ್ಬೋದು. ಸೊ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲ ಅಂದರೂ ಕೂಡ ಅದೇ ಆರ್ಡರಲ್ಲಿ ಬಿಟ್ಟಿದ್ರೆ ನಿಮಗೆ ಸೀಟ್ ಸಿಗದಿರೋ ಅಂತ ಸಾಧ್ಯತೆ ಇರುತ್ತೆ, ಅಥವಾ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆದಿರೋ ಆಗಿರ್ಬೋದು, ಸ್ಟಾರ್ ಮಾರ್ಕ್ ಆಗಿರ್ಬೋದು, ಚೇಂಜ್ ಆಫ್ ಕಾಲೇಜ್ ಆಗಿರ್ಬೋದು, ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್, ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿರೋ ಅಂತ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ಹೊಸದಾಗಿ ಕಾಲೇಜಿನ ಆ್ಯಡ್ ಮಾಡ್ಕೊಳ್ಳಿ, ಫುಲ್ ತೆಗಿಬೇಕು ಅಂತಲೂ ಕೇಳ್ತಾ ಇರೋದು ನಿಮ್ಮ ಇಷ್ಟ ಆಗಿರುತ್ತೆ. ನಿಮಗೆ ಕ್ಯಾಟಗರಿ ರಿಸರ್ವೇಷನ್ ಪ್ರಕಾರ ಅಥವಾ ಇನ್ನೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಲ್ಲಿ ಇದೆ ಅಂತ ನಿಮಗೆ ಅನ್ಸುತ್ತೆ ಸೀಟ್ ಮೆಟ್ರಿಕ್ಸ್ ಪ್ರಕಾರ, ಅದ್ರ ಪ್ರಕಾರನೇ ಹಾಕಿ ಅಂತಲೂ ಕೂಡ ಯಾವ ಥರ ಅಂತಲೂ ಕೂಡ ವೀಡಿಯೋ ಮಾಡಿದ್ವಿ. ಸೊ ಏನನ್ನ ಗಮನಿಸಬೇಕು ಒಂದು ಸೀಟ್ ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ವೀಕ್ಷಣೆ ಮಾಡಿದಾಗ ನಿಮಗೆ ಐಡಿಯಾಸ್ ಬರುತ್ತೆ ಅಂತ ಹೇಳ್ತಾ, ಈಗ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕಡ್ಡಾಯ ಏನು ಇರೋದಿಲ್ಲ, ಬಟ್ ನೀವು ಹಾಕಿರ್ತಕ್ಕಂಥ ಕಾಲೇಜಲ್ಲಿ ಸೀಟ್ ಇದೆಯಾ ಇಲ್ವಾ, ಸೊ ಆ ಒಂದು ಪ್ರಿಫರೆನ್ಸನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಕೂಡ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಿರೋ ರೀಸನಿಂದ, ಮತ್ತು ಅಲ್ಲಿ ಸೀಟ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಸ್ಟಾರ್ ಮಾರ್ಕ್ ಬಂದಿರುತ್ತೆ, ಹೆಚ್ಚಿಗೆ ಪರ್ಸೆಂಟೇಜ್ ರಿಸರ್ವೇಷನ್ ಇದ್ದರೂ ಕೂಡ. ಸೊ ಹೀಗಾಗಿ ಇಂಥ ಸಮಸ್ಯೆಗಳಿಗೆ ಆಪ್ಷನ್ ಎಂಟ್ರಿ ಒಂದು ಪರಿಹಾರ ರೀತಿ ಇತ್ತು. ಈಗ ಆಪ್ಷನ್ ಎಂಟ್ರಿಗೆ ಅವಕಾಶ ಇದ್ದರೂ ಕೂಡ ವೆಬ್ಸೈಟ್ ಓಪನ್ ಆಗದಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸಮಸ್ಯೆಯಲ್ಲಿದ್ದೀರ, ಸೆಕೆಂಡ್ ರೌಂಡಲ್ಲಿ ಸ್ಟಿಲ್ ಹೆಸರು ಬರುತ್ತೆ ಇಲ್ವಾ ಅಂತ ವೆಯ್ಟ್ ಮಾಡ್ತೀರಾ. ಸೊ ವೆಬ್ಸೈಟ್ ಇದಕ್ಕೆ ಇಲಾಖೆ ಕಡೆಯಿಂದನೇ ಮಾಹಿತಿ ಬರಬೇಕಾಗುತ್ತೆ. ಸೊ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡ್ತಿದ್ವಿ, ಸರ್ವರ್ ಎಲ್ಲ ಸಮಸ್ಯೆ ನಾವು ನೀಗಿಸಿದೀವಿ ಅಂತ ಇಲಾಖೆ ಅವ್ರು ಹೇಳಬೇಕಾಗುತ್ತೆ ಅಷ್ಟೇ. ಸೊ ನಾವೇನು ಕೂಡ ಇದ್ರ ಬಗ್ಗೆ ಏನು ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವೆಬ್ಸೈಟ್ದೇ ಡಿಪೆಂಡ್ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು, ಯಾಕಂದರೆ ಒಂದು ವೆಬ್ಸೈಟ್ನ ಸಮಸ್ಯೆಯಿಂದಾಗಿ. ಸೊ ವೆಬ್ಸೈಟ್ನ ಆಲ್ಟರ್ನೇಟಿವ್ ನಾವೇನು ಈಗ ಹೇಳಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಸೊ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವೆಬ್ಸೈಟ್ ಓಪನ್ ಆಗಿ ವಿದ್ಯಾರ್ಥಿಗಳಿಗೆ ಸರ್ವರ್ ಅಂದರೆ ವೆಯ್ಟ್ ಮಾಡಿದ್ರೆ ವಿದ್ಯಾರ್ಥಿಗಳು ಆಗಬಹುದೇನೋ, ಸ್ವಲ್ಪ ವೆಯ್ಟ್ ಮಾಡಿ ವಿದ್ಯಾರ್ಥಿಗಳು ಅಲ್ಲಲ್ಲಿ ವೆಬ್ಸೈಟಲ್ಲಿ ಇದ್ದು ಆಮೇಲೆ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟು ಡಾಟಾ ಸಕ್ಸಸ್ಫುಲ್ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಅದು ಸಬ್ಮಿಟ್ ಆಗಿದೆ ಅಂತ, ಅಥವಾ ಸಬ್ಮಿಟ್ ಅಂತ ಕೊಟ್ಟರು ಕೂಡ ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ಲಾಗಿನ್ ಆದಾಗ ಅದೇ ಕಾಲೇಜಸ್ ಎಲ್ಲ ನೀವು ಸೆಲೆಕ್ಟ್ ಮಾಡಿರೋ ಪ್ರಕಾರನೇ ತೋರಿಸ್ತಿದೆ ಅಂದರೆ ಆಗಲೂ ಕೂಡ ಓಕೆ ಆಗಿರುತ್ತೆ ಅಂತಲೇ ಒಂದು ಪಕ್ಷ. ಒಟ್ಟು ಡಾಟಾ ಸಕ್ಸಸ್ಫುಲ್ ಅಂತಲೇ ಮೇಯ್ನಾಗಿ ಬರಬೇಕಾಗಿತ್ತು. ಸೊ ಈಗ ಇದು ನಾವು ಇದಕ್ಕೆ ಕ್ಲಾರಿಟಿಯನ್ನು ಸದ್ಯಕ್ಕೆ ಈ ಇಷ್ಟು ಮಾತ್ರ ಕೊಡ್ಬೋದಾಗಿರುವಂಥದ್ದು ನಿಮ್ಮ ಪ್ರಶ್ನೆಗಳಿಗೆ. ಯಾಕಂದರೆ ಇಲಾಖೆಯ ಒಂದು ವೆಬ್ಸೈಟ್ ಸಮಸ್ಯೆ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ವೆಬ್ಸೈಟ್ ಓಪನ್ ಆಗದೇ ನಾವೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಆಗಿರ್ಬೋದು, ಅಥವಾ ಸೆಕೆಂಡ್ ರೌಂಡ್ಗೆ ಹೆಸರು ಬರಬೇಕು ಅಂದರೆ ಆಪ್ಷನ್ ಎಂಟ್ರಿ ಬಗ್ಗೆ, ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿರೋದ್ರು ಕೂಡ ಆ ಒಂದು ಕಾಲೇಜಲ್ಲಿ ಸೀಟ್ ಇದ್ದರೆ ಸಿಗ್ತವೆ. ಸೊ ಅಷ್ಟೇ ನನ್ನ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸೆಲೆಕ್ಟ್ ಮಾಡಿದ್ದೆ. ಹಾಗೆ ಅಂದರೆ ಅಲ್ಲಿ ಸೀಟ್ ಉಳ್ಕೊಂಡಿದ್ರೆ ನಿಮ್ಮೊಂದು ಕ್ಯಾಟಗರಿ ಇನ್ನೊಂದು ಮತ್ತೊಂದ್ರ ಪ್ರಕಾರ ಸೀಟ್ ಸಿಗ್ತವೆ. ಇಲ್ಲ ಅಂತಂದರೆ ಆಪ್ಷನ್ ಎಂಟ್ರಿನೇ ಮಾಡಿ ಆದಷ್ಟು ಟ್ರೈ ಮಾಡ್ತಾ ಇರಿ. ಸೊ ವೆಬ್ಸೈಟ್ ಎಲ್ಲ ವೆಯ್ಟ್ ಮಾಡಿ ನೀವು, ಸೊ ಆದಷ್ಟು ಲೋಡ್ ಆಗಲಿ ಅಂತೇಳಿ ಹೇಳ್ತಾ. ಸೊ ವೆಬ್ಸೈಟ್ ಸಮಸ್ಯೆ ಇದು. ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.